रमा रमा हीग बेजारलिबेड़ नानी अदे याके नोड़ रमा प्रतियोब्रिगू बेजारे कारण इतने आ कारण एष्टु दोड़ु अन्नोद्र मेले बेजारे आयस लेक्क हाकबहुदु आद्रे निन्न कारण अष्टेन दोड़दल्वल्ल नानेन चिक्क मगु अल्ल निम्म हेंडति नन्न बेजार दोड़दो चिक्कदो अदन्न नीवु निर्धार माडक्कागल्ल इन्नोंद विषय गंड हेंडति मध्ये बरो बेसरक्के नीवु निम्म ज्ञान सिद्धांत आदर्शगळन्नेल्ल तरबेडि बनी मोदलु अवरनेल्ल बंधिसिरि केळजातियरु केरिलि एल्लरू सेरिकोंडु मेलनोबनिगे ओडिदिदारे इदन्नेल्ल सहिसिकोळ्ळक्के आगल्ल मोदलु नानु एफ्आईआर माड्तीनि आमेले सीनियर आफीसर हत्र माताडि एफ्आईआर माड्तीनि अंत यारिगे हेळ्ता इद्दीरा नीवु नावेल्ल मेलवर्गदवरु नम्म कानून नावे माड्कोतीवि समाजदल्लि शांति इरबेकु अंतिद्रे मेलनोरिगे शांतियुतवागि बदुकोक्के बिडि इदन्न नम्मोरिगे बगेहरिसिकोळ्ळक्के बिट्रे निम कानून व्यवस्थे एल्ला हाळ बाविगे बिद्दोगुत्ते ई गाय कानिस्ता इदेयल्ल इदन्न ओब्ब केळवर्गदवनु ननगे मेलवर्गदवनिगे माडिरो गाय मोदलु होगि अवरन्न बंधिसि सरि नडीरि मंगेश मावा मंगेश मावा मंगेश आनंद मदद तपस्क इम हिड़ पोलिस बरतार इला आनंद नानू हो या महि मेले दबाड़े नड़ीतर अर निदे तपुनोद्रे आप नानी अद शिक्षे पर्वा मावा मेलो निम सायसोको हेसोर मदद तपस्क बनी बनी नन यार अंत नाने तोरस्तनी बनी इवने 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 नन गाय कवने बनसी इवन कर्क नड़ी इवन अधिकारी बनसोदू मुंचे याकोद्व विचारण मेलवा व्यक्ति नम कण मुदे वो हेणीन मेल हल्ले ना सूम्ने नोड़क ओहो भीमराव तंदे कानून हेल्तिदाने नरोत्तम जोशी आ रात्रि हेळिद्दु नेनपिदे अल्वा एल्लरिगू हेळु मत्ते नंद याव जाति अंत नानु निम्गळ तरने मेलवर्गदवनु निम्मेल्लरिगू कोप बर्तिरोदक्के कारण केळवर्गदवनु मेलवर्गदवनिगे होडिदिदाने अंत आदरे सत्य अदल्ल नाने निमगे होडिदिद्दु नानु मेलवर्गदवनु ईगलाद्रू कोप कडिमे आयता साहेब्रे ऐन नोड़ीरा मदद बंसी इवन इवन अपराधीने नोड़ नोड़ हेग होड़े एलू मुदे अद मंगेशन कंधस्ती हल्ले नापाड़े अंत निजवाद अपराधी इवन नई हिड़ू एलडाड़ी अवमान बनसो इवन बंसी अदने कोर्टल नम जो बरलैक कर्क नड़ी भीमा भीमा बेड अंत नोड़ी साहेब्रे नानु गलाटे हाँ इवन निजाना हाँ ब्यारिस्टर आफीसल कल्तिदिया नीनो कोने पक्ष पोलिस तम कर्तव्य माडक बिडबेको अन्नोदन्नु कल्तिल्वा यारद तप्पु शिक्षे एनागुत्ते न्यायालय नोडिकೊಳ್ಳುತ್ತೆ अपराधी यारु अंत न्यायालय निर्धार ಮಾಡುತ್ತೆ ಕರ್ಕೊಂಡು ನಡೀರಿ अयो ನಿಲ್ಲಿ ಭೀಮಾ ಕಾನೂನಿನ ಬಗ್ಗೆ ತಿಳ್ಕೊಂಡಿರೋ ನೀನು ಒಬ್ಬನೇ ಇಲ್ಲಿ ಏನಾದರೂ ಹೇಳು ತಡಿ ಕರ್ಕೊಂಡು ಹೋಗ್ಲಿ ಅಮ್ಮ ಕಾನೂನಿನ ಕೆಲಸ ಕಡ್ಡ ಹಾಕೋದು ತಪ್ಪು ಏನು ಹೇಳ್ತಿದ್ದೀಯಾ ನೀನು ಅಮ್ಮ ಇವ್ರು ತಡಿಯಲ್ಲ
ಇವ್ರಿಗೆ ಆದರ್ಶನೇ ದೊಡ್ಡದು. ನಿಲ್ಲಿ, ಮಂಗೇಶನ ದಾರಿ ಮಧ್ಯಾಹ್ನ ತಡೆದು ಸಾಯಿಸ್ಬೇಕು. ಅರೆ, ಅವನ್ ಯಾವುದೇ ಜಾತಿ ಆಗಿರ್ಲಿ, ಅವನ್ ಯಾವಾಗ್ಲೂ ಇರೋದು ಕೆಳವರ್ಗದವ್ರ ಮಧ್ಯಾಹ್ನ ತಾನೇ. ಅವನ್ ಸಾವು ನಮ್ಮಂತ ಮೇಲ್ಜಾತಿಯವರ ಗೆಲುವಾಗತ್ತೆ, ಈ ಕೆಳವರ್ಗದವ್ರಿಗೆ ಒಂದು ಪಾಠ ಆಗತ್ತೆ. ಏನಂತೀರಾ? ಸರಿಯಾಗಿ ಹೇಳ್ದೆ. ಅವನನ್ನು ಸಾಯಿಸಿ ಕೆಳವರ್ಗದವರಿಗೆ ಪಾಠ ಕಲಿಸ್ಬೇಕು. ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದನ್ನ ನೀನು ಕಣ್ಣಾರೆ ನೋಡಿದ್ಯಾ. ತಪ್ಪು ಮಾಡಿರೋದು ಆ ವ್ಯಕ್ತಿ, ಮಂಗೇಶ ಅಲ್ಲ. ಆದ್ರೂ ನೀನ್ ಸುಮ್ನಿದ್ಯಲ್ಲ, ಮಂಗೇಶನ್ನ ಕರ್ಕೊಂಡು ಹೋಗಕ್ ಬಿಟ್ಬಿಟ್ಟೆ. ಅಮ್ಮ, ನೀವೇನು ಆತಂಕ ಪಡ್ಬೇಡಿ, ಮಂಗೇಶ್ ಅಣ್ಣನ್ಗೆ ಏನು ಆಗೋದಿಲ್ಲ. ಆದ್ರೆ ಸರಿಯಾದ ದಾರಿ ಯಾವುದು ಅಂದ್ರೆ, ಕಾನೂನು ಪ್ರಕ್ರಿಯೆಗೆ ಒಳಪಟ್ಟು ಅವರನ್ನ ನಿರಪರಾಧಿ ಅಂತ ಸಾಬೀತು ಮಾಡ್ಬೇಕು. ಅಷ್ಟೊಂದ್ ಜನ ಮಂಗೇಶ್ ಮಾವನ್ ವಿರುದ್ಧ ನಿಂತ್ಕೊಂಡಿದ್ರು, ಅವರೆಲ್ಲ ಮೇಲ್ವರ್ಗದವ್ರೆ, ಕೋಪದಲ್ಲಿ ಬೇರೆ ಇದ್ರು. ಅವರೆಲ್ಲ ಸೇರಿ ಮಂಗೇಶ್ ಮಾವಂಗೆ ಏನಾದ್ರೂ ಮಾಡಿದ್ರೆ ನಿಮ್ ಸರಿ ತಪ್ಪು ಯಾವುದು ಉಪಯೋಗಕ್ಕೆ ಬರಲ್ಲ. ಅದ್ ಹೇಗಾಗಕ್ ಬಿಡ್ತಾರೆ? ಅವರು ಬಂದಿರೋಂತ ವ್ಯಕ್ತಿಗೆ ರಕ್ಷಣೆ ಕೊಡೋದು ಕಾನೂನಿನ ಕರ್ತವ್ಯ ಆಗಿರುತ್ತೆ. ಸಾಹೇಬ್ರೇ, ಒಂದ್ ನಿಮಿಷ. ಬೆಳಗ್ಗೆಯಿಂದ ಪಾಪ ಓಡಾಡ್ತಿದ್ದೀರಾ, ಸುಸ್ತಾಗಿರತ್ತೆ. ಬನ್ನಿ, ಚಹಾ ಕುಡೀರಿ. ಅಲ್ಲಿವರೆಗೂ ಈ ಮಂಗೇಶನ್ನ ನಮಗೊಪ್ಸಿರಿ. ಒಪ್ಸಿ ಅಂದ್ರೆ ಏನರ್ಥ? ಅಂದ್ರೆ ಕೆಳವರ್ಗದವ್ರ ಜೊತೆ ಸೇರಿರೋ ಈ ಮಂಗೇಶನಿಗೆ ಏನ್ ಶಿಕ್ಷೆ ಕೊಡಬೇಕು ಅಂತ ನಾವು ದೊಡ್ಡ ದೊಡ್ಡವರು ನಿರ್ಧಾರ ಮಾಡ್ತೀವಿ. ಹಾಗೆಲ್ಲ ನಾನು ನಿಮ್ ಕೈಲಿ ಒಪ್ಪಿಸಕ್ ಆಗಲ್ಲ. ಒಪ್ಪಿಸ್ಲೇಬೇಕು, ಇಲ್ಲಾಂದ್ರೆ ನಾವು ಮಂಗೇಶನಿಗೆ ಕೊಡ್ಬೇಕಾಗಿರೋ ಶಿಕ್ಷೆಯಲ್ಲಿ ನೀವು ಪಾಲ್ದಾರ ಆಗ್ಬೇಕಾಗತ್ತೆ. ಇಲ್ಲ ಇಲ್ಲ, ಯೋಚನೆ ಮಾಡಬೇಡಿ, ನಿಮಗಷ್ಟೊಂದು ಸಮಯ ಇಲ್ಲ. ನಮ್ಗೆ ತಲೆ ಕೆಟ್ಟರೆ ಹೇಗಿರುತ್ತೆ ಅಂತ ನೋಡೋ ಆಸೆನ. ಬಿಡಿ ಅವನ್ನ. ಸಾರ್, ಇದ್ಯಾಕೋ ಸರಿ ಕಾಣ್ತಿಲ್ಲ. ಇವನ್ ರಗಳೆಯಲ್ಲಿ ನಾವು ಪ್ರಾಣ ಕೊಡೋದು ಬೇಡ, ಸುಮ್ಮನೆ ಬಿಡಿ ಅವನ್ನ. ಸಾಹೇಬ್ರೇ ಬನ್ನಿ. ಸಾಹೇಬ್ರಿಗೊಂದು ಚಹಾ ಕೊಡಿ. ಅಣ್ಣಂದ್ರ, ಇಲ್ಲಿ ಯಾರ್ಯಾರು ಮೇಲ್ಜಾತಿಯವರಿದ್ದೀರಾ ಕೈ ಎತ್ತಿ. ನಿಮ್ ಕರ್ತವ್ಯನ ಮಾಡಿ. ಮತ್ತೆ ನೋಡಿ, ಈ ನಿಕೃಷ್ಟ ವ್ಯಕ್ತಿಗೆ ಇವತ್ ಹೇಳ್ಕೊಡಿ, ಮೇಲ್ನೋರು ಮತ್ತೆ ಕೆಳಗ್ನೋರ್ ನಡುವೆ ಇರೋ ವ್ಯತ್ಯಾಸ ಏನು ಅಂತ ತೋರಿಸಿ. ಈ ವ್ಯಕ್ತಿ ನಮ್ ತರ ಮೇಲ್ನೋನಾಗಿ ಕೆಳವರ್ಗದ ಅಸ್ಪೃಶ್ಯ ಜನರ ಜೊತೆ ಬದುಕ್ತಿದ್ದಾನೆ. ನಮ್ ವರ್ಗಕ್ಕೆ ಅವಮಾನ ಮಾಡ್ತಿರೋದನ್ನ ನೋಡಿ ಸುಮ್ನಿರ್ಬೇಕಾ ನಾವು? ಇವನನ್ನ ಸಹಿಸ್ಕೋಬೇಕಾ ನಾವು? ಹೇಳಿ. ನರೋತ್ತಮ್ ಜೋಶಿ, ಅಷ್ಟೊಂದು ಧೈರ್ಯ ಇದ್ರೆ ಇವ್ರಿಗೆ ಪೂರ್ತಿ ಸತ್ಯ ಹೇಳಿ. ಹೌದು, ನಾನು ಇವನಿಗೆ ಹೊಡೆದೆ, ಆದ್ರೆ ಯಾಕೆ ಹೊಡೆದೆ? ಇವನ್ ಮಾಡಿದ ತಪ್ಪಾದ್ರೂ ಏನು ಅದನ್ನು ಹೇಳಿ. ನಾನು ಹೇಳ್ತೀನಿ ಇವನ್ ಮಾಡಿರೋ ತಪ್ಪೇನು ಅಂತ. ಇವನ್ ಸೊಸೆನ ಒಬ್ಬ ಕೆಳವರ್ಗದವನು ಓಡಿಸ್ಕೊಂಡು ಹೋದಾಗ ಮಾನ ಹೋಗಿ ಅವಮಾನ ಆದ್ರೂ ಏನು ಮಾಡದೆ ಸುಮ್ಮನಿದಾನಲ್ಲ, ಅದು ಇವನ್ ಮಾಡಿರೋ ತಪ್ಪು. ಈಗ ನೀವೇ ಹೇಳಿ, ನಿಮ್ಮಲ್ಲೇ ತಂಗಿಗೋ ಹೆಂಡತಿಗೋ ಈ ಕೆಳವರ್ಗದವನೊಬ್ಬ ಓಡಿಸ್ಕೊಂಡು ಹೋಗಿದ್ದಿದ್ರೆ ಏನ್ ಮಾಡ್ತಿದ್ರಿ? ಏನ್ ಕೈ ಕಟ್ಕೊಂಡು ಕೂರ್ತಿದ್ರಾ ಹೇಳಿ? ಇಲ್ಲ, ನಮ್ಮ ಜಾತಿ ಮರ್ಯಾದೆ ಜೊತೆ ಆಟ ಆಡೋರ್ನ ನಾವು ಹುಟ್ಟಲಿಲ್ಲ ಅನ್ನಿಸ್ಬಿಡ್ತಿದ್ವಿ. ಈಗ್ಲೂ ಅದನ್ನೇ ಮಾಡಿ.
ಈ ಮೂಲಕ ಕೆಳವರ್ಗದ ಜನರಿಗೆ ಸಾರಿ ಸಾರಿ ಹೇಳೋ ಹಾಗಾಗ್ಲಿ, ನಮ್ ಜಾತಿ ಘನತೆ ವಿರುದ್ಧ ಮಾತಾಡೋರು ಪರವಾಗಿ ಸಮರ್ಥನೆ ಮಾಡೋರ್ನ ಅವ್ ನಮ್ಮವನೇ ಆಗಿದ್ರು, ನಾವ್ ಅವ್ರನ್ನ ಜೀವಂತ ಉಳಿಸಲ್ಲ, ಸಾಯಿಸಿ ಅವನನ್ನ. ಈ ಕೆಳವರ್ಗದವರು ಇನ್ನೊಂದು ಪಾಠನೂ ಅರ್ಥ ಮಾಡ್ಕೊಳ್ಳಿ, ನಾವು ನ್ಯಾಯ ಪಡೆಯಕ್ಕೆ ಯಾವ ಅಧಿಕಾರಿನೂ ಯಾವ ಕಾನೂನು ಬೇಕಾಗಿಲ್ಲ, ನಾವೇ ನ್ಯಾಯ, ನಾವೇ ಕಾನೂನು, ನಾವೇ ಸರ್ಕಾರ. ಇವನಿಗೇನ್ ಶಿಕ್ಷೆ ಕೊಡ್ಬೇಕು ಅಂತ ನಾವೇ ನಿರ್ಧಾರ ಮಾಡ್ತೀವಿ. ಏನ್ರಣ್ಣ, ಸಾಯಿಸಿ ಅವನನ್ನ, ಸಾಯಿಸಿ ಅವನನ್ನ, ಅವರನ್ನ ಸಾಯಿಸಿ ಅಧಿಕಾರಿಗಳೇ. ಒಳ್ಳೇದೇ ಆಯ್ತು, ಪೊಲೀಸ್ನವರು ಮಂಗೇಶನ್ ಕರ್ಕೊಂಡು ಹೋಗಿದ್ದು. ಜೈಲಲ್ಲಿ ಇದ್ದಷ್ಟು ನಾವು ನೆಮ್ಮದಿಯಾಗಿರ್ತೀವಿ, ಇಲ್ಲ ಅಂದ್ರೆ ಇಲ್ಲೇ ಊಟ ತಿಂಡಿ ಎಲ್ಲ. ಮತ್ತಿನ್ನೇನತ್ತೆ, ಇರೋದಿಲ್ಲಿ ಸರ್ಸಮ್ಮಂಗ್ ಕೆಲಸ ಮಾಡೋದು, ಮೇಲ್ನವ್ರು ಹೇಳ್ಕೊಂಡು ಹೋಗಿರೋದು. ನನಗಂತೂ ಅನ್ಸಲ್ಲ ವಾಪಸ್ ಬರ್ತಾರೆ ಅಂತ. ಅರೇ ರಮಾ, ನೀ ಇನ್ನೂ ಇಲ್ಲೇನ್ ಮಾಡ್ತಿದ್ಯಾ? ಹೋಗು ಹೋಗು, ಮಂಗೇಶ್ ಮಾವನ್ ಬಿಡಿಸು. ಎಷ್ಟೇ ಆಗ್ಲಿ, ಭೀಮ್ ಭಾವ ಮಾಡ್ದಿರೋದನ್ನ ನೀನ್ ಮಾಡ್ತೀಯ ಅಲ್ವಾ? ಸರಿಯಾಗಿ ಹೇಳಿದೆ ಲಕ್ಷ್ಮಿ, ಇಂಥ ಸೊಸೆನ್ ಪಡೆದಿರೋದು ನಮ್ಮ ಭಾಗ್ಯನೇ. ಕ್ರಾಂತಿಕಾರಿ ಸೊಸೆ ನೋಡ್ತಿರೋ, ಮುಂದೊಂದಿನ ಈ ಜನ ನಮ್ಮ ಸೊಸೆನ ನೆನೆಸ್ಕೋತಾರೆ, ಅಷ್ಟರಲ್ಲಿ ನಮ್ಮ ಜೀವನ ಬಂದು ಬೀದಿಗೆ ಬಿದ್ದಿರತ್ತೆ. ಯಾರಿಗೆ ಗೊತ್ತು ಅತ್ತೆ, ಇವಳು ನಮ್ಮನ್ನ ಜೈಲಿಗೆ ಕಳಿಸಿದ್ರು ಕಳಿಸ್ಬಹುದು. ಅಕ್ಕ ದಯವಿಟ್ಟು ಹೇಳ್ಬಿಡಿ, ನಾನು ಏನ್ ಮಾಡ್ಬೇಕು ಈಗ? ಏನ್ ನನ್ಗೇನ್ ಸಹಾಯ ಮಾಡ್ತಿದ್ಯಾ? ಏನ್ ಹಂಗ್ ದುರ್ಗುಡ್ಕೊಂಡು ನೋಡ್ತಿದ್ಯಾ? ಮರ್ಯಾದೆ ಕೊಟ್ಟು ಮಾತಾಡು ರಮ. ಸರಿಯಾಗೆ ಕೇಳ್ತಿದ್ದೀನಲ್ಲ, ಯಾಕೋ ಜಾಸ್ತಿ ಮಾತಾಡ್ತಿದ್ಯಾ? ರಮ, ನಿನ್ ಕಂಡ್ರೆ ಅವ್ರಿಗೆ ಆಗೋದಿಲ್ಲ, ಅಂತವ್ರಿಗೆ ನೀನ್ ಎಷ್ಟೇ ಗೌರವ ಕೊಟ್ಟು ಮಾತಾಡಿದ್ರು ಅವ್ರಿಗಿಷ್ಟ ಆಗಲ್ಲ, ಸರಿಯಲ್ವಾ ಲಕ್ಷ್ಮಿ? ಅಕ್ಕ, ಅತ್ತೆ ಸೊಸೆಯರ ಮಧ್ಯೆ ನೀವು ಬರ್ದೇ ಇರೋದು ಒಳ್ಳೇದು ಅನ್ಸುತ್ತೆ. ಜೀಜಾಬಾಯ್, ದೊಡ್ಡೋರ್ಗೆ ಮರ್ಯಾದೆ ಕೊಟ್ಟು ಮಾತಾಡಿದ್ರೆ ನಿನಗೂ ಒಳ್ಳೇದಾಗುತ್ತೆ. ರಮಾ ನಡಿ, ನಾನು ನಿನ್ಗೆ ಹೇಳ್ತೀನಿ ಏನ್ ಮಾಡಬೇಕು ಅಂತ. ಇವತ್ ನಾವು ಇವನಿಗೆ ಬುದ್ಧಿ ಕಲಿಸ್ಲಿಲ್ಲ ಅಂದ್ರೆ ನಾಳೆ ದಿನ ಈ ಕೆಳಗ್ನವರು ನಿಮ್ಮ ಮನೇಲಿರೋ ಹೆಣ್ಮಕ್ಕಳನ್ನ ಓಡಿಸ್ಕೊಂಡು ಹೋಗೋ ಧೈರ್ಯ ಮಾಡ್ತಾರೆ. ಇಂಥವ್ರು ನಮ್ಮ ವಿರುದ್ಧನೇ ನಿಲ್ತಾರೆ, ನನಗೆ ಹೊಡಿತಾನೆ ಇವನು, ಅದು ನನ್ನಂಥ ಮೇಲ್ವರ್ಗದವನಿಗೆ. ಇದಕ್ಕೆ ಸೇಡನ್ನ ತೀರಿಸ್ಕೊಳ್ಳೇಬೇಕು. ಹೊಡಿರಿ ಅವನಿಗೆ. ಬನ್ಸಿರೋಂತ ವ್ಯಕ್ತಿಗೆ ರಕ್ಷಣೆ ಕೊಡೋದು ಕಾನೂನಿನ ಕರ್ತವ್ಯ ಆಗಿರುತ್ತೆ. ಕಾನೂನು ಪ್ರಕ್ರಿಯೆಗೆ ಒಳಪಟ್ಟು ಅವರನ್ನ ನಿರಪರಾಧಿ ಅಂತ ಸಾಬೀತು ಮಾಡಬೇಕು. ಮಂಗೇಶನೇ ನನ್ನನ್ನ ಮರಕಟ್ಟಾಗಿ ಇಡೀ ರಾತ್ರಿ ನಿಲ್ಲಿಸಿದ್ದು, ಅದಕ್ಕೆ ಪ್ರತೀಕಾರ ಇದು. ಯಾವುದೋ ಹೆಂಗ್ಸನ್ನ ಓಡಿಸ್ಕೊಂಡು ಹೋದ ಅನ್ನೋದು ಬರೀ ನೆಪ ಅಷ್ಟೇ. ಸಾಹೇಬ್ರೆ, ರೆಕಾರ್ಡಲ್ಲಿ ಪೊಲೀಸ್ ಕಸ್ಟಡಿಯಿಂದ ತಪ್ಪಿಸ್ಕೊಂಡು ಹೋದ ಅಂತ ಬರೀರಿ.
ನಡೀರಿ. ಗೊತ್ತಿಲ್ಲ ಯಾಕೆ ನನ್ನ ಮನಸ್ಸು ನನ್ನನ್ನೇ ಅಪರಾಧಿ ಅಂತ ಹೇಳ್ತಾ ಇದೆಯೋ. ಜಾತಿ ಮುಚ್ಚಿಟ್ಟು ಕೆಲಸ ಮಾಡೋದು ಅಂತ ದೊಡ್ಡ ಅಪರಾಧ ಏನಲ್ಲ. ಅಲ್ದೆ ಮಂಗೇಶ್ ಮಾವಂಗೆ ಸಹಾಯ ಮಾಡಬೇಕು ಅಂತಾನೆ ಹೋಗಿದ್ದೆ ನಾನು. ಅವರು ಓಡ್ ಹೋಗಿಲ್ಲ ಅಂದ್ರೆ ಅದು ನನ್ನ ತಪ್ಪಲ್ಲ. ಆನಂದ ನೀನ್ ಏನ್ ಮಾಡಿದ್ಯೋ ಸರಿಯಾಗೆ ಮಾಡಿದ್ಯಾ, ಯಾವ ತಪ್ಪು ಮಾಡಿಲ್ಲ. ಆನಂದ ತಗೋ ಬಾಯ್ ಸಿಹಿ ಮಾಡ್ಕೋ. ಯಾಕೆ ಮಾಲೀಕ್ರೆ? ಏನ್ ನೋಡ್ತಿದ್ಯಾ, ಮೊದಲು ತಿನ್ನು. ಆ ಕೆಳವರ್ಗದವ್ರಿಗೆ ಸರಿಯಾಗಿ ಬುದ್ಧಿ ಕಲ್ಸ್ ಬಂದಿದ್ದೀವಿ. ಹೇಗ್ ಬುದ್ಧಿ ಕಲ್ಸಿದ್ರಿ? ನಾವು ಠಾಣೆಯಲ್ಲಿ ದೂರು ಕೊಟ್ಟಾದ್ಮೇಲೆ ಮಂಗೇಶನ್ನ ಪೊಲೀಸ್ ಹಿಡ್ಕೊಂಡು ಹೋಗ್ತಿದ್ರು. ದಾರಿ ಮಧ್ಯೆ ಪೊಲೀಸ್ನವ್ರಿಗೆ ನಮ್ಮ ಕೋಪನ ಹೇಳ್ಕೊಂಡ್ವಿ. ಕೊನೆಗೆ ಅವ್ರ ಮುಂದೆನೆ ಮಂಗೇಶಂಗೆ ಸರಿಯಾಗಿ ಹೊಡೆದ್ವಿ. ಈಗ ನಮಗ್ ನೆಮ್ಮದಿ ನೋಡು. ಮಲಿಕ್ ಮಂಗೇಶ್ ಅಣ್ಣ ಎಲ್ಲಿದ್ದಾರೆ? ಅಣ್ಣನ ನೀನ್ ಹೆಸರಿಗಷ್ಟೇ ಮೇಲ್ ನೋನ್ಕಣೋ, ಆದ್ರೆ ಕೆಳವರ್ಗದವ್ರ ತರನೇ ಆಡ್ತಾ ಇದ್ಯಾ. ಕಂಡೋರ್ನೆಲ್ಲ ಅಣ್ಣ ಅಂತ್ಯ. ಮಂಗೇಶನ್ನ ಮಂಗೇಶ ಅನ್ನು, ಮಂಗೇಶ ಅಣ್ಣ ಅಲ್ಲ. ಮಂಗೇಶ ಎಲ್ಲಿ? ಅವನ್ನ ಸರಿಯಾಗಿ ಹೊಡೆದು ಕಸದಲ್ಲೆಸ್ತು ಬಂದಿದ್ದೀವಿ. ಕೆಳವರ್ಗದವ್ರಿಗೆ ಅವ್ರ ಜೊತೆ ನಿಲ್ಲೋರ್ಗೆ ಅದಕ್ಕಿಂತ ಒಳ್ಳೆ ಜಾಗ ಯಾವ್ದಿದೆ ಹೇಳು. ಎಲ್ಲೆಸ್ತಿದ್ದೀರಾ? ಮರ್ಯಾದೆ ಕೊಟ್ಟು ಮಾತಾಡು. ನಾನು ನಿನ್ ಮಾಲೀಕ. ಏನ್ ಹಾಗೆ ದುರ್ಗುಡ್ತಿದ್ಯಾ? ನೀನು ನಂತರ ಮೇಲ್ನೋನ್ ತಾನೆ, ಸಂತೋಷ ಪಡ್ಬೇಕು. ಏನ್ ಹಾಗೆ ನೋಡ್ತಿದ್ಯಾ? ಬೆರ್ಕೆ ಇರಿಕೆ ಅಲ್ಲ ತಾನೆ ನೀನು? ನಿನ್ನ ಅವತಾರ ನೋಡಿದ್ರೆ ಕೆಳವರ್ಗದವಂತರ ಕಾಣಿಸ್ತಿದ್ಯಾ? ಹೋಗಿ ಸುಮ್ಮನೆ ಕೆಲಸ ನೋಡ್ಕೋ. ಹೇಳು ಎಲ್ಲಿದ್ದಾರೆ ಮಂಗೇಶ್ ಅಣ್ಣ? ಏಯ್ ಏನ್ ಮಾಡ್ತಾ ಇದ್ಯಾ? ಏಯ್ ಹೇಳು ಮಂಗೇಶ್ ಅಣ್ಣ ಎಲ್ಲಿದ್ದಾರೆ ಹೇಳು. ಮತ್ ಹಾ ಹೌದು, ನನ್ ಕೆಳವರ್ಗದವನೆ. ಚಿಚಿ ಬಿಡು, ನನ್ನ ಬಿಡು. ಏಯ್ ಬಿಡ. ಹಾ ಬಿಡ್ತೀನಿ, ಮೊದ್ಲು ಮಂಗೇಶ್ ಅಣ್ಣ ಎಲ್ಲಿದ್ದಾರೆ ಹೇಳು, ಇಲ್ಲಾಂದ್ರೆ ಮಗನ ಹೇಳ್ತೀನಿ ಹೇಳ್ತೀನಿ. ಭೀಮಾ ಭೀಮಾ, ಮಂಗೇಶ್ ಅಣ್ಣನ ಠಾಣೆ ಕರ್ಕೊಂಡು ಹೋಗಿಲ್ವಂತೆ. ಆ ಮೇಲ್ನವರು ಅವ್ರನ್ನ ದಾರಿಯಲ್ಲಿ ಅಡ್ಡ ಹಾಕಿ ಚೆನ್ನಾಗಿ ಹೊಡೆದ್ರಂತೆ. ಆದ್ರೆ ಆದ್ರೆ ನಿನಗೆ ಗೊತ್ತಾಯ್ತು? ಅದು ನನ್ನ ಮಾಲೀಕರು ಹೇಳಿದ್ರು, ಮೊದಲು ಹೋಗಿ ಹುಡ್ಕೋಣ ಬಾ ಅವ್ರನ್ನ. ನಾವು ಬರ್ತೀವತ್ತೆ. ನಡಿ. ನಾನು ಹೇಳಿದ್ನಲ್ಲ ಅತ್ತೆ, ಮೇಲ್ನವರು ಸುಲಭವಾಗಿ ಬಿಡಲ್ಲ ಅಂತ. ಮಂಗೇಶಣ್ಣ 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 ಅಣ್ಣ ಆನಂದಣ್ಣ ಹುಷಾರು, ಇವ್ರನ್ನ ಆಸ್ಪತ್ರೆ ಕರ್ಕೊಂಡು ಹೋಗ್ಬೇಕು. ಹಾ ನಡಿ ನಡೀರಿ, ಹುಷಾರಾಗಿ. ಡಾಕ್ಟರ್ ಸಾಹೇಬ್ರೆ ಡಾಕ್ಟರ್ ಸಾಹೇಬ್ರೆ ಡಾಕ್ಟರ್ ಸಾಹೇಬ್ರೆ ಬನ್ನಿ ನೋಡಿ, ಇಲ್ಲಿ ನೋಡಿ. ಏನಾಯ್ತು ಇವ್ರಿಗೆ? ತುಂಬಾ ಏಟಾಗಿದೆ, ಮೊದ್ಲು ಹೇಗಿದ್ದಾರೆ ಅಂತ ನೋಡಿ. ಡಾಕ್ಟರ್ ಸಾಹೇಬ್ರೆ ದಯವಿಟ್ಟು ಆದಷ್ಟು ಬೇಗ ಚಿಕಿತ್ಸೆ ಕೊಡಿ. ಇವ್ರ ಸ್ಥಿತಿ ತುಂಬಾ ಗಂಭೀರವಾಗಿದೆ, ಮೊದ್ಲು ಪರೀಕ್ಷೆ ಮಾಡಕ್ ಬಿಡಿ, ಆಮೇಲೆ ಹೇಳ್ತೀನಿ. ಹಾ ಸರಿ ಡಾಕ್ಟರ್, ಬೇಗ ಮಾಡಿ ದಯವಿಟ್ಟು. ನೋಡಿ ನಮ್ಮ ಪ್ರಯತ್ನ ನಾವು ಮಾಡ್ತೀವಿ, ಸರಿನಾ? ನರ್ಸ್ ಬನ್ನಿ ನನ್ನ ಜೊತೆ. ಸಾಹೇಬ್ರೆ ಮಂಗೇಶ್ ಅಣ್ಣ ಎಲ್ಲಿದ್ದಾರೆ? ನಂಗೆ ಗೊತ್ತಿಲ್ಲ. ಗೊತ್ತಿಲ್ಲ ಅಂದ್ರೆ ನೀವೇ ತಾನೇ ನಮ್ಮ ವಠಾರಕ್ಕೆ ಬಂದು ಅವ್ರನ್ನ ಬಂಧಿಸಿ ಕರ್ಕೊಂಡು ಹೋಗಿದ್ದು. ಒಬ್ಬರನ್ನ ಬಂಧಿಸಿ ಕರ್ಕೊಂಡು ಹೋದ್ಮೇಲೆ ಅವ್ರಿಗೆ ರಕ್ಷಣೆ ಕೊಡ್ಬೇಕಾಗಿರೋದು ಕಾನೂನಿನ ಕರ್ತವ್ಯ. ಹೌದೌದು, ಬಂಧಿಸಿದ್ದೇನೋ ನಿಜ, ಆದ್ರೆ ರಸ್ತೆ ಮಧ್ಯೆ ಓಡೋದ್ರೆ ರಕ್ಷಣೆ ಯಾರು ಕೊಡೋಣ? ಮಧ್ಯ ರಸ್ತೆಯಲ್ಲಿ ಓಡ್ ಹೋಗಿಲ್ಲ ಅವರು, ಯಾರೋ ಅವ್ರ ಮೇಲೆ ಹಲ್ಲೆ ಮಾಡಿದ್ದಾರೆ, ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ. ನಾನು ಈಗ ತಾನೇ ಆಸ್ಪತ್ರೆಗೆ ದಾಖಲು ಮಾಡಿ ಬಂದಿದ್ದೀನಿ. ಹಾಗೆ ಇದನ್ನೆಲ್ಲ ಒಬ್ಬ ನಾಗರಿಕನಾಗಿ ನಿಮ್ಗೆ ತಿಳಿಸೋ ಕರ್ತವ್ಯ ನಂದು, ಅದಕ್ಕೆ ಬಂದೆ. ಹೌದು, ಆದ್ರೆ ಸಾಹೇಬ್ರೆ ನೀವ್ ನಿಮ್ ಕರ್ತವ್ಯ ಮಾಡ್ಲಿಲ್ಲ ಅಲ್ವಾ? ಅದಕ್ಕೆ ಯಾರ ಹತ್ರ ದೂರು ಹೇಳೋದು? ನಾವು ಮಾತಾಡಿ